ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ. ಕಲಬುರಗಿ ನಗರದ ಅಗ್ನಿಶಾಮಕ ದಳದ ಬಳಿ ನೀರಿನ ಪೈಪ್ ಒಡೆದಿದ್ದು ರಸ್ತೆಗಿಳಿಯುತ್ತಿರುವ ನೀರಿನ ಮಧ್ಯೆಯೇ ವಾಹನ ಸಂಚಾರ ಮಾಡುತ್ತಿರುವ ಸಾರ್ವಜನಿಕರಿಗೆ ತೊಂದರೆಯಾಗಿ ಪರಿಣಮಿಸಿದೆ. ಸುಮಾರು 2 ತಿಂಗಳಿನಿಂದ ನೀರು ಹರಿಯುತ್ತಿದ್ದು ಮಹಾನಗರ ಪಾಲಿಕೆಯ ಕಣ್ಣಿಗೆ ಕಾಣದಂತಾಗಿದೆ. ಲಾಲ್ಗಿರಿ ಕ್ರಾಸ್ ಹಾಗೂ ಶಹ ಬಜಾರ್ ನಾಕಾ ಮಧ್ಯೆ ಇರುವ ರಸ್ತೆಯಲ್ಲಿ ನೀರಿನ ಪೈಪ್ ಒಡೆದು ನೀರು ರಸ್ತೆಗಿಳಿಯುತ್ತಿದೆ. ಸಾರ್ವಜನಿಕರು ಅದೇ ರಸ್ತೆಯಿಂದ ಪ್ರತಿನಿತ್ಯ ಸಂಚಾರ ಮಾಡಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಸುಮಾರು 2 ತಿಂಗಳಿನಿಂದ ರಸ್ತೆಯ ಮೇಲೆ ನೀರು ಹರಿಯುತ್ತಿದ್ದು ಪಾಲಿಕೆ ಅಧಿಕಾರಿಗಳು ಮಾತ್ರ ತಮಗೂ ಈ ಸಮಸ್ಯೆಗೂ ಸಂಬಂಧವಿಲ್ಲದಂತೆ ಕುಳಿತಿದ್ದು ಒಂದು ಬಾರಿಯೂ ಸ್ಥಳದ ವೀಕ್ಷಣೆಗೆ ಬರದೆ ಬೇಜವಾಬ್ದಾರಿ ತೋರುತ್ತಿರುವ ಪಾಲಿಕೆಯ ಕ್ರಮಕ್ಕೆ ಬೇಸತ್ತು ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರೊಬ್ಬರು ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಒಂದು ವರ್ತನೆ ಮಹಾನಗರ ಪಾಲಿಕೆಯ ಸದಸ್ಯರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಏನು ಸಂಬಂಧಪಟ್ಟ ಇಲಾಖೆಯವರಾಗಿರ್ಬೋದು, ಎಲ್ಲರೂ ಸಹ ಮಾಡ್ತಾ ಇದ್ದಾರೆ. ಇದು ಮುಖ್ಯ ರಸ್ತೆ ಆಗಿರೋದ್ರಿಂದ ಏನಪ್ಪ ಮೇನ್ ಮುಖ್ಯ ಬಸ್ ಸ್ಟ್ಯಾಂಡ್ಗೆ ಹೋಗಿರ್ಬೋದು ಆಗಿರ್ಬೋದು, ದೇವಸ್ಥಾನ ಶರಣ ಬಸವೇಶ್ವರ ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಹೋಗೋ ರಸ್ತೆ ಆಗಿರ್ಬೋದು, ಒಟ್ಟಾರೆಯಾಗಿ ಇದೊಂದು ಮೇನ್ ರಸ್ತೆ ಆಗಿರೋದು, ಮುಖ್ಯ ರಸ್ತೆ ಆಗಿರೋದ್ರಿಂದ ಸುಮಾರು 3-4 ತಿಂಗಳಿಂದ ಈ ರಸ್ತೆ ಮೇಲೆ ಎಷ್ಟೊಂದು ನೀರು ಹರಿತಾ ಇದೆ. ಇವತ್ತು ಕುಡಿಯುವ ನೀರು ಪೋಲಾಗ್ತಾ ಇದ್ದಾರೆ. ಜೊತೆಗೆ ಇದರ ಜೊತೆಗೆ ಏನಾಗ್ತಾ ಇದೆ ಅಂದರೆ ವಾಹನ ಸವಾರಿಗಾಗಲಿ ಅಥವಾ ನಡ್ಕೊಂಡು ಹೋಗೋರಲ್ಲಿ ಬಹಳಷ್ಟು ತೊಂದರೆಗಳನ್ನ ಆಗ್ತಾ ಇದೆ. ಇವತ್ತು ಎಲ್ಲವನ್ನು ನೋಡು ಸಹ ಇವತ್ತು ಅಧಿಕಾರಿಗಳು ಏನಪ್ಪ ಕಂಡು ಕಾಣಲಾರ್ದಂತೆ ಕೂತ್ಕೊಂಡಿದೆ. ನಾನು ಮಹಾನಗರ ಪಾಲಿಕೆಯ ಒಂದು ಆಯುಕ್ತರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಮುಖಾಂತರ ಒಂದು ಮನವಿ ಮಾಡ್ತೀವಿ. ಇವತ್ತು ನೀವು ಇಷ್ಟೊಂದು ದುಡ್ಡೆಲ್ಲ ಖರ್ಚು ಮಾಡ್ತಾ ಇದ್ದೀರಿ, ದುಡ್ಡು ಖರ್ಚು ಮಾಡಿ ಉಲ್ಟಾ ಜನರಿಗೆ ನೀವು ತೊಂದರೆ ಕೊಡ್ತಾ ಇದ್ರೆ ಹೊರತಾಗಿ ಜನರಿಗೆ ನೀವು ಒಂದು ಅನುಕೂಲ ಮಾಡಿಕೊಡ್ತಾ ಇಲ್ಲ ಅಂತಕ್ಕಂಥದ್ದೊಂದು ನಂದೊಂದು ಭಾವನೆ. ಯಾಕಪ್ಪ ಅಂದರೆ ಸುಮಾರು 4 ತಿಂಗಳಾಯ್ತು ನೋಡ್ತಾ ಇದ್ದೀವಿ, ಎಷ್ಟೋ ಜನ ನಿಮಗೆ ಹಿಡಿ ಶಾಪ ಹಾಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಮಹಾನಗರ ಪಾಲಿಕೆ ಆಗಿರ್ಬೋದು, ಸಂಬಂಧಪಟ್ಟಂಥ ಅಧಿಕಾರಿಗಳವರು ಎಲ್ಲರಿಗೂ ಒಂದು ಹಿಡಿ ಶಾಪ ಹಾಕೊಂಡು ಹೋಗ್ತಾ ಇದ್ದಾರೆ. ಇವತ್ತೇನಪ್ಪ ನೀವು ಸಹ ಇದೇ ರಸ್ತೆಯಲ್ಲಿ ಓಡಾಡ್ತೀರಿ, ಆದರೂ ಕಂಡು ಕಾಣಲಾರ್ದಂಗೆ ಕೂತ್ಕೊಂಡಿದ್ರಿ. ಇವತ್ತು ಬೇಸಿಗೆ ಕಾಲ ಇದೆ, ಕುಡಿಯೋ ನೀರಿನ ತೊಂದರೆ ಭಾಳಷ್ಟಿದೆ. ಅಂಥದ್ರಲ್ಲಿ ಇದೆಲ್ಲ ನೀವು ಸರಿಪಡಿಸಿದ್ರೆ ಆದರೆ ಒಂದು ನೀರು ಸಹ ಒಂದು ಪೋಲಾಗೋದನ್ನು ತಡೆಗಟ್ಟಬೋದು, ಒಂದು ಕುಡಿಯೋಕ್ಕೆ ನೀರು ಸಹ ಸಪ್ಲೈ ಆಗ್ಬೋದು ಅಂತಕ್ಕಂಥದ್ದೊಂದು ನಂದು ಭಾವನೆ. ಕೂಡಲೇ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಯವರಿಗೆ ನಾನು ಒಂದು ಮನವಿ ಮಾಡ್ಕೊತಾ ಇದ್ದೀನಿ. ಈ ರಸ್ತೆಯಲ್ಲಿ ದಿನನಿತ್ಯ ಸಂಚರಿಸಬೇಕಾದ್ರೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಸುಮಾರು 4 ತಿಂಗಳಿಂದ ಈ ರೋಡ್ ಒಡೆದೋಗಿದೆ, ಆಮೇಲೆ ನೀರು ಸಹ ರಸ್ತೆಗೆ ಬಂದು ಇವನು ಮಳೆಗಾಲದ ಪರಿಸ್ಥಿತಿ ಹಂಗೆ ಕಾಣಿಸ್ತಾ ಇದೆ. ಅದರಲ್ಲಿ ಔಟೇದವಾಗ ನೀವು ಚೆಕ್ ಪೋಸ್ಟ್ನಿಂದ ಈ ಮಾರ್ಗಕ್ಕೆ ನಾಲ್ಕವರೆಗೂ ನೋಡ್ತಕ್ಕಂಥ ಮಾರ್ಗ ಪಕ್ಕದಲ್ಲಿ ರಸ್ತೆ ಆಗದಿದ್ದಾರೆ. ಒಳ್ಳೆ ರಸ್ತೆ ಇತ್ತು ಮೊದಲು, ಚೆನ್ನಾಗಿರೋ ರಸ್ತೆ ಇತ್ತು, ಆದರೆ ಇವತ್ತು ಮಹಾನಗರ ಪಾಲಿಕೆ ಏನೋ ಡ್ರೈನೇಜ್ ಮಾಡ್ತೀನಿ ಅಂತ ಹೇಳೋ ಏನೋ ಮಾಡ್ತೀನಿ ಅಂತ. ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ. Academy near PND Quarters, Old Jevagi Road, Kalburgi.